ಹುಬ್ಬಳ್ಳಿಯಲ್ಲಿ ನಡೆದಿರುವಂತಹ ಕೋಮು ದಳ್ಳುರಿ ಎಲ್ಲವೂ ಕೂಡ ಪ್ರೀಪ್ಲಾನ್ ಆಗಿತ್ತು ಈ ಘಟನೆ ಹಿಂದೆ ಒಬ್ರಲ್ಲ ಇಬ್ರಲ್ಲ ನಾಲ್ಕು ಮಾಸ್ಟರ್ ಮೈಂಡ್ಗಳಿದ್ದಾವೆ ಇದೀಗ ಮುಖ್ಯವಾಗಿ ವಾಸಿಂ ಪಟ್ಟಣ್ಗಾಗಿ ಪೊಲೀಸರು ಬಲಿಯನ್ನು ಬೀಸುತ್ತಾ ಇದ್ದರೆ ಪತ್ತೆ ಕಾರ್ಯ ಮುಂದುವರೆದಿದೆ ಹುಬ್ಬಳ್ಳಿ ಗಲಭೆಯ ಹಿಂದಿನ ಮಾಸ್ಟರ್ ಮೈಂಡ್ ಕೈವಾಡ ಇರುವ ಒಂದೊಂದೇ ವಿಡಿಯೋಗಳು ಬಹಿರಂಗವಾಗುತ್ತಿದೆ ಕೋಮು ದಳ್ಳೂರಿಯ ಮಾಸ್ಟರ್ ಮೈಂಡ್ ಮೌಲ್ವಿ ವಾಸಿಂ ಗಲಭೆ ದಿನ ಪ್ರಚೋದನೆ ನೀಡಿದ್ದು ಘಟನೆಗೆ ಪ್ಲಾನ್ ರೂಪಿಸಿದ್ದು ಪೊಲೀಸ್ ಕಮಿಷನರ್ ಕಾರ್ ಮೇಲೆ ಹತ್ತಿ ಪ್ರ ಪ್ರಚೋದಿಸಿದ್ದು ಹೀಗೆ ಒಂದೊಂದೇ ವಿಡಿಯೋಗಳು ಲಭ್ಯವಾಗ್ತಿದೆ ಅಷ್ಟೇ ಅಲ್ಲ ಗಲಭೆ ದಿನ ಆರ್ಎಸ್ಎಸ್ ವಿರುದ್ಧ ಘೋಷಣೆ ಕೂಗಿರುವ ವಿಡಿಯೋ ಸಿಕ್ಕಿದೆ ಅಲ್ಲಿ ನೆರೆದಿದ್ದವರು ಪೊಲೀಸರ ಮಧ್ಯೆ ಮಾತಿನ ಚಕಮಕಿ ನಡೀತಾ ಇದ್ದಂತೆ ಮೌಲ್ವಿ ಹಾಗೆ ಮೊಹಮ್ಮದ್ ಆರೀಫ್ ಪ್ರಚೋದನೆ ಭಾಷಣ ಮಾಡಿ ಗಲಭೆಗೆ ಕಾರಣರಾಗಿದ್ದಾರೆ ಎನ್ನಲಾಗಿದೆ ಇನ್ನು ಹುಬ್ಬಳ್ಳಿ ಗಲಭೆಗೆ ಕಾರಣವಾದ ಮಾಸ್ಟರ್ ಮೈಂಡ್ಗಳು ಯಾರ್ಯಾರು ಅಂತ ನೋಡುವುದಾದ್ರೆ ಮಾಸ್ಟರ್ ಮೈಂಡ್ ಒನ್ ಇರ್ಫಾನ್ ನಲ್ವಾಡ್ ಎಂಐಎಂ ಮುಖಂಡ ಈತ ಎಐಎಂಐಎಂ ಮುಖಂಡ ಹಾಗೂ ವಾರ್ಡ್ ನಂಬರ್ ಎಪ್ಪತ್ತೇಳರ ಪಾಲಿಕೆ ಸದಸ್ಯ ಘಟನೆ ದಿನ ಗಲಭೆಗೆ ಪ್ರಚೋದನೆ ನೀಡಿದ್ದು ಮಾತ್ರವಲ್ಲದೆ ಕಬಾಸಾಪೇಟೆಯ ಠಾಣೆಯ ಮುಂದೆ ಮಧ್ಯರಾತ್ರಿ ತನ್ನ ಬೆಂಬಲಿಗರ ಜೊತೆಗೆ ಧರಣಿ ನಡೆಸಿದ್ದಾನೆ ಸದ್ಯ ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನಕ್ಕೆ ಒಳಗಾಗಿದ್ದಾನೆ ಮಾಸ್ಟರ್ ಮೈಂಡ್ ಟು ವಾಸಿಂ ಅಲಿಯಾಸ್ ಇರ್ಫಾನ್ ಪಠಾಣ್ ಮೌಲ್ವಿ ಈತ ಗಲಾಟೆ ನಡೆದ ದಿನ ಉದ್ರಿಕ್ತ ಗುಂಪನ್ನು ಉದ್ದೇಶಿಸಿ ಮೌಲ್ವಿ ವಾಸೀಮ್ ಮಾಡಿದ ಭಾಷಣವೇ ಈ ಕೋಮು ದಳ್ಳೂರಿಗೆ ಕಾರಣ ಅನ್ನೋದು ವಿಡಿಯೋ ಮೂಲಕ ಸಾಬೀತಾಗಿದೆ ಮಾಸ್ಟರ್ ಮೈಂಡ್ ತ್ರೀ ಮೊಹಮ್ಮದ್ ಆರೀಫ್ ಭದ್ರಾಪುರ ಮುಸ್ಲಿಂ ಮುಖಂಡ ಈತ ವಾಸೀಮ್ ಸ್ನೇಹಿತನಾಗಿದ್ದು ಈ ಹಿಂದೆ ಹಲವಾರು ಮುಸ್ಲಿಂ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದಾನೆ ಅಲ್ಲದೆ ಇತ್ತೀಚೆಗೆ ಕೆಲವು ಪ್ರತಿಭಟನೆಯಲ್ಲಿ ಭಾಗವಹಿಸಿ ಪ್ರಚೋದನಕಾರಿ ಭಾಷಣ ಮಾಡ್ತಾ ಇರುವ ಮಾಹಿತಿ ಲಭ್ಯವಾಗಿದೆ మాస్టర్ మైండ్ ఫర్ మహ్మద్ ఆరిఫ్ ముస్లిమ్ఖండ ಮೊಹಮ್ಮದ್ ಆರೀಫ್ ಕೂಡ ವಾಸಿಮ್ ಸ್ನೇಹಿತ ಜೀವನ ನಿರ್ವಹಣೆಗೆ ಸಣ್ಣ ಪುಟ್ಟ ಕೆಲಸಗಳನ್ನ ಮಾಡ್ತಾ ಇದ್ದ ಈತ ಆಗಾಗ ಸಭೆ ನಡೆಸಿ ಧರ್ಮ ಜಾಗೃತಿ ಮೂಡಿಸ್ತಾ ಇದ್ದ ಗಲಭೆ ದಿನ ಪ್ರಚೋದನಕಾರಿ ಮಾತುಗಳನ್ನಾಡಿದ್ದಾನೆ ಸದ್ಯ ವಾಸಿಮ್ ಮತ್ತು ಆತನ ಎಂಟು ಸಹಚರರು ಹೈದರಾಬಾದ್ಗೆ ಪರಾರಿಯಾಗಿದ್ದು ನಾಲ್ಕು ವಿಶೇಷ ತಂಡ ರಚಿಸಿ ಪೊಲೀಸರು ಬಲೆ ಬೀಸಿದ್ದಾರೆ ಕ್ಯಾಮರಾಮ್ಯಾನ್ ನಾರಾಯಣ ಜೊತೆಗೆ ಸುನೀಲ್ ಪಾಟೀಲ್ ಪಬ್ಲಿಕ್ ಟಿವಿ ಹುಬ್ಬಳ್ಳಿ